ಒಂದೂರಲ್ಲಿ ರವೀಂದ್ರ ಅನ್ನುವ ಒಬ್ಬ ವ್ಯಕ್ತಿ ಇದ್ರು. ಅವರಿಗೆ ದೇವಿ ರೂಪ ಅನ್ನುವ ಇಬ್ರು ಮಕ್ಕಳು. ಮಕ್ಕಳಿಬ್ರು ಚಿಕ್ಕ ವಯಸ್ಸಲ್ಲಿದ್ದಾಗ್ಲೇ ಅವರ ಹೆಂಡತಿ ತೀರ್ಕೊಂಡ್ರು. ಆ ದಿನದಿಂದ ತನ್ನ ಮಕ್ಕಳಿಗೆ ಯಾವುದೇ ಕಷ್ಟನು ಬರದೇ ಇರುವ ಹಾಗೆ ರವೀಂದ್ರ ನೋಡ್ಕೊಳ್ತಿದ್ರು. ಹೀಗಿರುವಾಗ ಒಂದಿನ, ಅಮ್ಮ ದೇವಿ, ನಾನು ಪಕ್ಕದೂರಿಗೆ ಹೋಗಿ ಬರ್ತೀನಿ, ನಾನು ಹೊರಡ್ತಾ ಇದ್ದೀನಿ, ಒಂದ್ ನಿಮಿಷ ಇರಿಯಪ್ಪ. ಹಾಗಂತ ದೇವಿ ತನ್ನ ತಂದೆಗೆ ಕುಡಿಯಕ್ಕೆ ಮಜ್ಜಿಗೆ ತಗೊಂಡ್ ಬಂದ್ ಕೊಟ್ಲು. ಆ ಮಜ್ಜಿಗೆನ ಕುಡಿದ್ಮೇಲೆ ರವೀಂದ್ರ ಅವರ ದೊಡ್ಡ ಮಗಳನ್ನ ನೋಡಿ ಸಂತೋಷಪಟ್ರು. ನಿಮ್ಮಮ್ಮ ಇಲ್ವಲ್ಲ ಅನ್ನುವ ಕಷ್ಟ ಯಾವಾಗ್ಲೂ ಇರ್ತಿತ್ತು, ಇವಾಗ ಅದಿಲ್ಲಮ್ಮ. ಎಷ್ಟೋ ಜವಾಬ್ದಾರಿಯಿಂದ ಚುರುಕಾಗಿ ನೀನ್ ಮಾಡೋ ಕೆಲ್ಸ ನೋಡಿದ್ರೆ ನನಗ್ ಸಂತೋಷ ಆಗುತ್ತೆ. ಹೌದು, ನಿನ್ ತಂಗಿ ಏನ್ ಮಾಡ್ತಾ ಇದ್ದಾಳೆ? ಅವಳಿನ್ನೂ ಎದ್ದೇಳಿಲ್ಲ ಅಪ್ಪ, ಅವಳಿಗೆ ಬೆಡ್ ಕಾಫಿ ಕೊಟ್ರೇನೆ ಅವಳು ಎದ್ದೇಳೋದು. ಸರಿ, ನಾನ್ ನೋಡ್ಕೊಳ್ತೀನಿ, ನೀವು ಹೋಗ್ಬಿಟ್ ಬನ್ನಿ. ಸರಿ ಅಮ್ಮ ದೇವಿ, ನಾನು ಹೋಗ್ ಬರ್ತೀನಿ. ಇವತ್ತು ಮಧ್ಯಾಹ್ನ ಊಟದ ಸಮಯದಲ್ಲಿ ಆ ಪ್ರೆಸಿಡೆಂಟ್ ಪರಂದಾಮಯ್ಯ ಬರ್ತಾರೆ, ಅವ್ರಿಗೆ ಊಟ ಹಾಕಿ ಕಳ್ಸೋ. ನಾನು ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಅದನ್ನ ಅವ್ರ ಹತ್ರ ಹೇಳ್ಬಿಡು. ಸರಿಯಪ್ಪ, ಅದೆಲ್ಲ ನಾನ್ ನೋಡ್ಕೊಳ್ತೀನಿ. ಹಾಗಂತ ದೇವಿ ಹೇಳ್ದಾಗ ರವೀಂದ್ರ ಅಲ್ಲಿಂದ ಹೊರಟು ಹೋದ್ರು. ಪ್ರೆಸಿಡೆಂಟ್ ಪರಂದಾಮಯ್ಯಗೋಸ್ಕರ ದೇವಿ ಮನೆಯಲ್ಲಿ ಎಲ್ಲ ಅಡುಗೆಯನ್ನು ಮಾಡ್ತಾ ಇದ್ಲು. ಮಧ್ಯಾಹ್ನದ ಸಮಯ ಆಯ್ತು, ಊಟದ ಸಮಯಕ್ಕೆ ಪರಂದಾಮಯ್ಯ ಬಂದ್ರು. ಆವಾಗ್ಲೇ ರೂಪ ನಿದ್ದೆಯಿಂದ ಎದ್ಲು. ಪರಂದಾಮಯ್ಯ ಕರೆದಾಗ ಅವಳು ಕೋಪದಿಂದ ಬಂದ್ಲು. ಲೋ ರವೀಂದ್ರ, ರವೀಂದ್ರ! ಅರೆ ನಿಲ್ಸಯ್ಯ, ಯಾವಾಗ ನೋಡಿದ್ರು ಕಿಚ್ಚಾಡ್ಕೊಂಡು? ಭಿಕ್ಷೆ ಬೇಡವನು ಮನೆ ಹೊರಗಡೆ ಇದ್ದು ಭಿಕ್ಷೆ ಕೇಳ್ಬೇಕು, ಮನೆಯೊಳಗಡೆ ನಿಂತ್ಕೊಂಡು ಕೇಳ್ತಾ ಇದೀಯಾ? ನೀನು ಹೀಗೆ ಕಿಚ್ಚಿದ್ರಿಂದ ಚೆನ್ನಾಗಿದೆ ನನ್ನ ನಿದ್ದೆ ಹಾಳಾಯ್ತು ಗೊತ್ತಾ? ಏನಮ್ಮ ಹುಡುಗಿ, ಏನ್ ಮಾತಾಡ್ತಾ ಇದೀಯಾ? ದೊಡ್ಡವರು ಚಿಕ್ಕವರು ಅನ್ನುವ ಮರ್ಯಾದೆ ಇಲ್ವಾ? ನಿಮ್ಮಪ್ಪ ಎಲ್ಲಿದ್ದಾನೆ? ಅವನನ್ ಕರಿ, ಅವನ ಹತ್ರ ಮಾತಾಡ್ಕೊಳ್ತೀನಿ. ನೀನೇನ್ ಮಾತಾಡೋದು? ನಿನ್ ಮುಖಾನು ನೀನು, ಆ ಮೂಗ್ ನೋಡು, ಅದನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ. ಇನ್ನೊಂದ್ಸಲ ಜೋರಾಗಿ ಕಿಚ್ಚಿದ್ರೆ ಆಮೇಲೆ ನಿನ್ ಬಾಯಿಯೊಳಗಡೆ ನಾಲಿಗೆ ಹಲ್ಲು ಏನೂ ಇರೋದಿಲ್ಲ ನೋಡ್ಕೋ. ಅಮ್ಮ ಮಹಾತಾಯಿ, ಸ್ವಲ್ಪ ಸಾಕು, ನಿಲ್ಸಮ್ಮ. ಯಾಕೆ ರೀತಿ ಬೈತಾ ಇದೀಯಾ? ನನ್ ಕಿವಿಯಲ್ಲಿ ರಕ್ತನೇ ಸುರಿಯೋ ತರ ಇದೆ. ಹಾಗಂತ ಪರಂದಾಮಯ್ಯ ರೂಪ ಬಯ್ಯದನ್ನ ನಿಲ್ಸಕ್ಕೆ ಪ್ರಯತ್ನ ಪಟ್ಟ. ಅಷ್ಟರಲ್ಲಿ ಅಡಿಗೆ ಮನೆಯಿಂದ ದೇವಿ ಹೊರಗಡೆ ಬಂದ್ಲು. ರೂಪ ಪರಂದಾಮಯ್ಯನ ಬೈತಾ ಇರೋದನ್ನ ನೋಡಿ ಅವಳು ಶಾಕ್ ಆದ್ಲು. ತಕ್ಷಣ ರೂಪ ಹತ್ರ ಹೋಗಿ ರೂಪನ ಅವಳು ತಡೆದ್ಲು. ನಿಲ್ಸೆ, ನಾನು ಹೇಳ್ತಾ ಇದೀನಲ್ವಾ, ನಿಲ್ಸು. ನನ್ನ ತಡಿಬೇಡಕ್ಕ, ಈ ಹಾಳಾಗೋದವನು ಬೆಳಗ್ ಬೆಳಿಗ್ಗೆನೆ ನಮ್ ಮನೆ ಮುಂದ್ಗಡೆ ನಿಂತ್ಕೊಂಡು ಕಿಚ್ಚಾಡ್ತಿದ್ದಾನೆ. ಇವನ್ನ ಸುಮ್ನೆ ಬಿಡಬಾರ್ದು, ಅನ್ನದಲ್ಲಿ ವಿಷ ಬೆರೆಸಿ ಇವನಿಗೆ ಕೊಡ್ಬೇಕಕ್ಕ. ಅಯ್ಯೋ ದೇವ್ರೇ! ಪರಂದಾಮಯ್ಯ ಹೆದರೋದನ್ನ ನೋಡಿ ದೇವಿ ಟೆನ್ಷನ್ ಆದ್ಲು. ಅವಳ ತಂಗಿ ಮುಖದ ಮೇಲೆ ನೀರನ್ನ ಚೆಲ್ಲಿದ್ಲು. ಆವಾಗ ಅವಳು ನಿದ್ದೆಯಿಂದ ಹೊರಗಡೆ ಬಂದ್ಲು. ಹಾಗೆ ನಿದ್ರೆಯೆಲ್ಲ ಹೋದ್ಮೇಲೆ ಕಣ್ಣನ ಒರೆಸಿ ಅವಳು ಪರಂದಾಮಯ್ಯನನ್ನ ನೋಡಿದ್ಲು. ಬನ್ನಿ, ನಮಸ್ಕಾರ. ಯಾಕೆ ಇಲ್ಲಿ ನಿಂತಿದ್ದೀರಾ? ಒಳಗಡೆ ಬನ್ನಿ. ನೀವು ಒಳಗಡೆ ಬನ್ನಿ. ಏನಮ್ಮ ಇದು, ಇಲ್ಲಿವರೆಗೂ ಬಾಯಿಗೆ ಬಂದ ಹಾಗೆ ಬೈತಾ ಇದ್ಲು ನಿನ್ ತಂಗಿ, ಇವಾಗ ಮರ್ಯಾದೆಯಿಂದ ಮಾತಾಡ್ತಾ ಇದ್ದಾಳೆ. ಅಂದ್ರೆ ಅವಳು ಮಾಡಿದ್ ಯಾವುದು ಅವಳಿಗೆ ನೆನ್ಪೆಲ್ಲ ಇಲ್ವಾ? ಏನಾಯ್ತಕ್ಕ, ಯಾಕೆ ಇವ್ರನ್ನ ನೀನು ಏನಾದ್ರೂ ಹೇಳಿದ್ಯಾ? ನಾನೇನು ಮಾಡ್ಲಿಲ್ಲ ಕಣೆ, ನೀನೇ ಎಲ್ಲಾನು ಮಾಡಿದ್ದು. ಬಾಯಿಗ್ ಬಂದ ಹಾಗೆ ಅವ್ರನ್ನ ಸಿಕ್ಕಾಪಟ್ಟೆ ಬೈದಿದೀಯ, ನಿನಗೆ ಯಾವುದು ನೆನ್ಪಲ್ಲಿಲ್ವಾ? ನಾನೊಂದು ಕನಸ್ ಕಾಣ್ತಿದ್ದಕ್ಕ, ಇವ್ರ ತರನೆ ಒಬ್ಬ ಭಿಕ್ಷುಕ ನಮ್ಮ ಮನೆ ಹತ್ರ ಬಂದಿದ್ದ, ಅವನನ್ನ ಸಿಕ್ಕಾಪಟ್ಟೆ ಬೈತಾ ಇದ್ದೆ. ನಾನ್ ಬೈದಿದ್ದ ಅವನನ್ನಲ್ವಾ, ಅದನ್ ಬಿಟ್ಬಿಟ್ಟು ಪಾಪ ಇವ್ರು ಏನ್ ಮಾಡಿದ್ರು ಅಂತ ನಾನು ಇವ್ರನ್ ಬೈತೀನಿ. ಅಯ್ಯೋ ದೇವ್ರೆ, ನನಗಿನ್ ಸ್ವಲ್ಪ ಹೊತ್ತಲ್ಲಿ ಉಚ್ಚಿಡೀತೋ ಏನೋ. ಹೌದು, ನಿಮ್ಮಪ್ಪ ಇದ್ದಾನಾ ಇಲ್ವಾ? ಅಪ್ಪ ಇಲ್ಲ, ಪಕ್ಕದೂರಿಗೆ ಹೋಗಿದ್ದಾರೆ, ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೆ. ನೀವು ಬನ್ನಿ, ನಿಮಗೋಸ್ಕರ ನಾನು ಅಡಿಗೆ ಮಾಡಿಟ್ಟಿದ್ದೀನಿ. ಹಾಗಂತ ದೇವಿ ಅವ್ರ ಮನೆಗೆ ಬಂದ ಪ್ರೆಸಿಡೆಂಟ್ನ ಕರ್ಕೊಂಡು ಹೋಗಿ ಅವ್ರಿಗೆ ಊಟ ಹಾಕಿದ್ಲು. ಆ ಸಮಯದಲ್ಲಿ ರೂಪ ಕೂಡ ಅಲ್ಲಿಗೆ ಬಂದ್ಲು. ಅವಳು ನೋಡಿದಾಗ ಪ್ರೆಸಿಡೆಂಟ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಯ್ಯೋ ಪ್ರೆಸಿಡೆಂಟ್ ಅವರೇ, ನಿಮಗೆ ಏನ್ ಬೇಕೋ ಹಾಕೊಂಡು ತಿನ್ನಿ, ಇದು ನಿಮ್ಮನೇನೆ. ಸರಿಯಮ್ಮ, ತಿಂತೀನಿ. ನೀನ್ ಕೂಡ ತಿನ್ನೆ. ಅಕ್ಕ, ನನ್ ಕೈಯೆಲ್ಲ ಯಾಕೋ ನೋವಾಗ್ತಿದೆ, ನನಗೆ ತಿನ್ನಕ್ ಆಗಲ್ಲ. ಅಕ್ಕ, ನೀನ್ ಯಾವಾಗ್ಲೂ ಇದೇ ಮಾಡೋದು, ಇರು ನಾನೇ ತಿನ್ನಿಸ್ತೀನಿ. ಹಾಗಂತ ದೇವಿ ಅವಳ ತಂಗಿಗೆ ಊಟ ಕೊಟ್ಲು. ಅದನ್ ನೋಡಿ ಪರಂದಾಮಯ್ಯನಿಗೆ ಕೋಪ ಬಂತು. ಹಾಗೆ ಊಟ ಮುಗಿದ್ಮೇಲೆ ದೇವಿ ಬಟ್ಟೆ ಒಗಿಬೇಕಂತ ಅಂದ್ಕೊಂಡ್ಲು. ಇಲ್ ನೋಡಮ್ಮ ದೇವಿ, ನಿನ್ ತಂಗಿ ರೂಪನ ಕೂಡ ನಿನ್ ಜೊತೆ ಬಟ್ಟೆ ಒಗ್ಯಕ್ಕೆ ಕರ್ಕೊಂಡು ಹೋಗಮ್ಮ, ನಿನಗೆ ಸ್ವಲ್ಪ ಸಹಾಯ ಮಾಡ್ತಾಳೆ ಅಲ್ವಾ? ಹೌದಕ್ಕ, ನಾನ್ ಕೂಡ ನಿನಗೆ ಸಹಾಯ ಮಾಡ್ತೀನಿ. ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ಬಟ್ಟೆ ಒಗಿತಾ ಇರು, ನನ್ ರೂಮಲ್ಲೂ ಒಗ್ಯಕ್ಕೆ ಬಟ್ಟೆ ಸುಮಾರಿದೆ,
ನಾನು ಹೋಗಿ ಅದನ್ನ ತಗೊಂಡ್ ಬರ್ತೀನಿ ಹಾಗಂತ ಅವಳ ರೂಮಿಗೆ ಹೋದ್ಲು ಈ ಕಡೆ ದೇವಿ ಬಟ್ಟೆ ಒಗೆಯಕ್ಕೆ ಶುರು ಮಾಡಿದ್ಲು ಹಾಗೆ ಸುಮಾರು ಹೊತ್ತು ದೇವಿ ಬಟ್ಟೆಗಳನ್ನೆಲ್ಲ ಒಗೆದು ಹಾಕಿದ್ಲು ಆದ್ರೆ ರೂಪ ಮಾತ್ರ ಅಲ್ಲಿಗೆ ಬರಲೇ ಇಲ್ಲ ಏನಮ್ಮ ನೀನು ಎಲ್ಲ ಬಟ್ಟೆನ ಒಗೆದು ಹಾಕಿದೀಯಾ ರೂಪ ಇವಾಗ ಬರ್ತೀನಿ ಅಂತ ಹೇಳಿ ಹೋದ್ಲು ಇನ್ನೂ ಬರಲೇ ಇಲ್ವಾ ನಾ ಹೋಗಿ ನೋಡೋಣ ಬಾ ಹಾಗಂತ ದೇವಿ ಪರಂದಾಮಯ್ಯ ಇಬ್ರು ರೂಪ ರೂಮಿಗೆ ಹೋದ್ರು ಅಲ್ಲಿ ರೂಪ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ಲು ಅದನ್ನ ನೋಡಿ ಪರಂದಾಮಯ್ಯ ಪುನಃ ಒಂದ್ಸಲ ಶಾಕ್ ಆದ್ರು ದೇವಿ ಹೋಗಿ ರೂಪನ ಎಬ್ಬಿಸಿದ್ಲು ರೂಪ ಎದ್ದೇಳೆ ಸಂಜೆ ಸಮಯನೂ ಆಯ್ತು ಏನಕ್ಕ ನಾನು ನಿದ್ರೆ ಮಾಡ್ತಾ ಇದ್ದೀನ ಇಲ್ಲಿವರೆಗೂ ಬಟ್ಟೆ ಒಗಿತಿದ್ದೆ ಅಲ್ವಾ ಹಾಗಂತ ರೂಪ ಹೇಳಿದನ ಕೇಳಿ ಪರಂದಾಮಯ್ಯ ಪುನಃ ಒಂದ್ಸಲ ಶಾಕ್ ಆದ್ರು ಆಮೇಲೆ ರೂಪ ನಿದ್ದೆಯಿಂದ ಎದ್ದು ಹೊರಗಡೆ ಬಂದ್ಲು ಏನಮ್ಮ ರೂಪ ಬಟ್ಟೆ ತುಂಬಾ ಚೆನ್ನಾಗಿ ಒಗ್ದಿದೀಯಾ ನೀವು ನೋಡಿದ್ರಲ್ವಾ ಆದ್ರೆ ನಮ್ಮ ಅಕ್ಕನ್ ನೋಡಿ ನನ್ ಮೇಲೆ ಸುಮ್ನೆ ಚಾಡಿ ಹೇಳ್ತಾ ಇದ್ದಾಳೆ ನಾನು ಬಟ್ಟೆ ಒಗಿದೆ ನಿದ್ದೆ ಮಾಡ್ತಾ ಇದ್ದಂತೆ ಸರಿ ಕಣೆ ನಿನ್ ಬಟ್ಟೆ ಒಗ್ದೆ ನೀವಿಬ್ರು ಹೋಗಿ ಅಲ್ಲಿ ಕೂತ್ಕೊಳ್ಳಿ ನಾನು ನಿಮ್ಗೆ ತಿನ್ನಕ್ಕೇನಾದ್ರೂ ತಗೊಂಡ್ ಬರ್ತೀನಿ ನೀನ್ ಯಾಕಮ್ಮ ಹೋಗ್ತೀಯಾ ರೂಪನ ಕಳ್ಸೋ ಅಮ್ಮ ರೂಪ ಆ ತಿನ್ನೋ ತಿಂಡಿನ ನೀನ್ ತಗೊಂಡ್ ಬರ್ಬೋದಲ್ವಾ ಏನ್ ನೀವು ನಮ್ಮ ಅಪ್ಪ ಅಕ್ಕನ ತರ ಯಾವಾಗ್ಲೂ ನನಗೆ ಕೆಲ್ಸ ಕೊಡ್ತಾನೆ ಇರ್ತೀರಾ ಇವಾಗಷ್ಟೇ ಬಟ್ಟೆ ಒಗ್ದು ನಾನ್ ಬಂದೆ ಎಷ್ಟು ಸುಸ್ತಾಗಿರುತ್ತೆ ಅಷ್ಟ್ ಬೇಗ ತಿಂಡಿ ಬೇರೆ ಮಾಡ್ಕೊಂಡು ಬರ ಕೇಳ್ತಿದ್ರಲ್ಲ ಚೆನ್ನಾಗಿದ್ಯಾ ಪರಂಧಾಮಯ್ಯ ಪುನಃ ಒಂದ್ಸಲ ಶಾಕ್ ಆದ್ರು ಆ ಸಮಯದಲ್ಲಿ ರವೀಂದ್ರ ಅಲ್ಲಿಗೆ ಬಂದ್ರು ಆವಾಗ ಪರಂಧಾಮಯ್ಯ ರವೀಂದ್ರ ಇಬ್ರು ತಪ್ಕೊಂಡ್ರು ಎಷ್ಟು ದಿನ ಆಯ್ತು ಕಣೋ ನಿನ್ನನ್ನ ನಾನ್ ನೋಡಿ ಆ ಇವರಿಬ್ರೇ ನನ್ ಮಕ್ಳು ದೊಡ್ಡವಳು ದೇವಿ ಚಿಕ್ಕವಳು ರೂಪ ಹಾ ನನಗ್ ಗೊತ್ತಾಯ್ತೋ ಇವರಲ್ಲಿ ನಿನ್ನ ಚಿಕ್ಕ ಮಗಳು ತುಂಬಾ ಕಷ್ಟಪಡ್ತಾ ಇದ್ದಾಳೆ ನಾನು ನನ್ ಕಣ್ಣಾರೆ ನೋಡ್ದೆ ಹೌದೌದು ಅವಳು ಎಲ್ಲ ವಿಷಯದಲ್ಲೂ ನಂತರ ದೊಡ್ಡ ಮಗಳು ಚುರುಕಾಗಿ ಕೆಲ್ಸ ಮಾಡ್ತಾಳೆ ಆದ್ರೆ ಅವಳನ್ನು ದಾಟಿ ನನ್ ಚಿಕ್ಕ ಮಗಳು ಎಷ್ಟು ಕೆಲ್ಸ ಮಾಡ್ತಾಳೆ ಗೊತ್ತಾ ಆ ಅವಳು ಅಷ್ಟು ಕಷ್ಟಪಟ್ಟು ಕೆಲ್ಸ ಮಾಡಿದ್ರ ನಾನು ನನ್ ಕಣ್ಣಾರೆ ನೋಡ್ದೆ ಸರಿ ನಾಳೆ ನಮ್ಮೂರಲ್ಲಿ ಜಾತ್ರೆ ಇದೆ ನೀನು ನಿನ್ನ ಮಕ್ಳು ಎಲ್ರು ಅಲ್ಲಿಗೆ ಬರ್ಬೇಕು ಇಲ್ಲಾಂದ್ರೆ ನಾನ್ ಕೋಪ ಮಾಡ್ಕೊಳ್ತೀನಿ ನೀನ್ ಹೇಳಿದ್ರೆ ಬರ್ತೇ ಇರ್ತೀನಾ ಖಂಡಿತ ಬರ್ತೀನೋ ಏನಮ್ಮ ತಯಾರಾಗಿ ನಾವು ಜಾತ್ರೆಗೆ ಹೋಗೋಣ ಅಪ್ಪ ನನಗೆ ಪರೀಕ್ಷೆ ಇದೆ ಅಲ್ವಾ ನಾನು ಹೇಗೆ ಬರೋದು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ಓದ್ಕೊಳ್ತಾ ಇದ್ದೀನಿ ಬೇರೆ ಹೌದೌದು ನಾನು ನೋಡ್ದೆ ತುಂಬಾ ಓದ್ತಾ ಇದ್ದಾಳೆ ಪರಂಧಾಮಮ್ ಹಾಗೆ ಹೇಳಿದ್ದನ್ನು ನೋಡಿ ರೂಪ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ಳಿಲ್ಲ ಇನ್ನು ಹೇಳಕ್ಕೋದ್ರೆ ಅವ್ರು ಹೇಳಿದ್ದನ್ನು ನೋಡಿ ಹೆಮ್ಮೆ ಪಟ್ಲು ಅದನ್ನ ನೋಡಿ ರವೀಂದ್ರ ಸಂತೋಷ ಪಟ್ರು ನನ್ ಮಕ್ಳಿಬ್ರು ಹಾಗೇನೆ ಕಣೋ ನಾನು ನನ್ನ ದೊಡ್ಡ ಮಗಳು ಇಬ್ರು ಮಾತ್ರ ಬರ್ತೀವಿ ಹಾ ಅದೇಕ್ ಸಾಧ್ಯ ನಾನು ಪರೀಕ್ಷೆಗೋಸ್ಕರ ಓದ್ತಾ ಇದ್ರೆ ನನಗೆ ಯಾರು ಊಟ ಮಾಡಿಕೊಡೋದು ಯಾರು ಟೀ ತಿಂಡಿ ಕೊಡೋದು ನಾನ್ ಬೇರೆ ಫಸ್ಟ್ ರ್ಯಾಂಕ್ ತೆಗಿಬೇಕು ಅಕ್ಕನ ಕಳ್ಸಕ್ಕಾಗಲ್ಲಪ್ಪ ಬೇಕಾದ್ರೆ ಜಾತ್ರೆಗೆ ನೀವ್ ಮಾತ್ರ ಹೋಗ್ಬಿಟ್ ಬನ್ನಿ ಓಹೋ ನೀನು ಫಸ್ಟ್ ರ್ಯಾಂಕ್ ಬೇರೆ ತೆಗಿತೀಯಾ ತುಂಬಾ ಚೆನ್ನಾಗಿದೆ ಅಮ್ಮ ಮಗಳು ಅಂದ್ರೆ ಈ ರೀತಿ ಇರ್ಬೇಕು ಲೋ ನಿಜವಾಗ್ಲು ಒಳ್ಳೆ ಮಗಳು ನಾನೇ ಎತ್ತಿಟ್ಟಿದೀಯಾ ಮತ್ತೆ ನನ್ ಮಕ್ಳಂದ್ರೆ ಏನೋ ಅನ್ಕೊಂಡೆ ನೀನ್ ಕೂಡ ನಿನ್ ಮಕ್ಳನ್ನ ಇದೇ ರೀತಿ ಬೆಳ್ಸೋ ಸರಿನಾ ಸರಿಯಪ್ಪ ನಾನೇನು ಹೊರಡ್ತೀನಿ ಹೋಗೋದ್ಕಿಂತ ಮುಂಚೆ ರೂಪ ಹತ್ರ ನಾನ್ ಸ್ವಲ್ಪ ಮಾತಾಡ್ಬೇಕು ರೂಪ ನೀನ್ ಇಲ್ಬಾಮ ಅಲ್ಲಿಗ್ ಬರಕ್ಕಾಗಲ್ಲ ಅಂಕಲ್ ಓ ಎನರ್ಜಿ ವೇಸ್ಟ್ ಆಗುತ್ತೆ ಅಲ್ವಾ ಸರಿ ನಾನೇ ಬರ್ತೀನಿ ಅಮ್ಮ ದೇವಿ ಲೋ ರವೀಂದ್ರ ನೀವು ನಿಮ್ ನಿಮ್ ಕೆಲ್ಸನ ಹೋಗಿ ನೋಡ್ಕೊಳ್ಳಿ ನಾನು ರೂಪ ಹತ್ರ ಮಾತಾಡ್ಬಿಟ್ಟು ಹಾಗೇನೆ ಊರಿಗೆ ಹೊರಡ್ತೀನಿ ಸರಿ ಕಣು ನಾನು ಇವಾಗ್ಲೇ ಬಂದೇ ಇರು ಹಾಗಂತ ರವೀಂದ್ರ ಅವ್ರ ರೂಮ್ ಒಳಗಡೆ ಹೋದ್ರು ಪರಂದಾಮಯ್ಯ ರೂಪ ಹತ್ರ ಬಂದ್ರು ಏನು ಏನ್ ಹೇಳ್ಬೇಕು ನನ್ನ ಹತ್ರ ಹೀಗೆ ಸೋಮಾರಿಯಾಗಿರೋದ್ರಿಂದ ನಿನಗೆ ಏನಮ್ಮ ಲಾಭ ಸಿಗುತ್ತೆ ನಿನ್ನ ಅಕ್ಕ ದೇವಿನ ನೋಡು ಎಷ್ಟು ಚುರುಕಾಗಿದ್ದಾಳೆ ಅಂತ ಮನೆ ಕೆಲ್ಸ ಎಲ್ಲ ಎಷ್ಟು ಸ್ಪೀಡ್ ಆಗಿ ಮಾಡಿ ಮುಗಿಸ್ತಾಳೆ ಆದ್ರೆ ನೀನ್ ಯಾಕೆ ಇಷ್ಟು ಸೋಮಾರಿಯಾಗಿದೀಯಾ ಅವಳು ಚುರುಕಾಗಿ ಕೆಲ್ಸ ಮಾಡಿದ್ದಕ್ಕೆ ಯಾರಾದ್ರೂ ಇಲ್ಲಿ ಅವಳಿಗೆ ಅವಾರ್ಡ್ ಕೊಡ್ತಾ ಇದ್ದಾರಾ ನೀವು ಆದಷ್ಟು ಬೇಗ ಹೋದ್ರೆ ಒಳ್ಳೇದು ಇಲ್ಲಾಂದ್ರೆ ನನ್ ಕನಸು ಬರುತ್ತೆ ಕನ್ಸಲ್ಲಿ ಯಾರನ್ನ ಬೇಕಾದ್ರೂ ನಾನು ಹೊಡಿತೀನಿ ಅಯ್ಯೋ ಬೇಡ ಕಣಮ್ಮ ನಿನ್ನ ಕನ್ಸನ್ನ ಹಾಗೇನೆ ಇರ ಕೇಳು ನಾನಾದ್ರೂ ಪ್ರಶಾಂತವಾಗಿ ಹೋಗ್ಬಿಟ್ ಬರ್ತೀನಿ ಹಾಗಂತ ಪರಂದಾಮಯ್ಯ ಅಲ್ಲಿಂದ ಅವ್ರ ಊರಿಗೆ ಹೊರಟ್ರು ರೂಪ ಪುನಃ ಹೋಗಿ ಅವಳ ರೂಮಲ್ಲಿ ಮಲಗಿ ನಿದ್ದೆ ಮಾಡಿದ್ಲು ರವೀಂದ್ರ ಅವರ ಮಗಳು ಓದ್ತಾ ಇದ್ದಾಳೆ ಅಂತ ಡಿಸ್ಟರ್ಬ್ ಮಾಡದೆ ಅಲ್ಲಿಂದ ಹೊರಗಡೆ ಹೋದ್ರು ದೇವಿ ಯಾವಾಗ್ಲೂ ತರ ಮನೆಯಲ್ಲಿ ಎಲ್ಲಾ ಕೆಲ್ಸನೂ ಸ್ಪೀಡ್ ಆಗಿ ಮಾಡ್ತಾ ಇದ್ಲು ಕಾಂಚೀಪುರದಲ್ಲಿ ರಂಗಯ್ಯ ಕಾಂತಮ್ಮ ಅನ್ನುವ ದಂಪತಿಯರಿದ್ರು ಅವರಿಗೆ ಕವಿತಾ ಅನ್ನುವ ಮಗಳು ರಮೇಶ್ ಅನ್ನುವ ಮಗ ಇದ್ದ ಕವಿತಾ ಹಳ್ಳಿಯಲ್ಲೇ ಅವಳ ತಂದೆ ತಾಯಿಯ ಜೊತೆ ಇದ್ದು ಓದ್ತಾ ಇದ್ಲು ರಮೇಶ್ ಮಾತ್ರ ಪಟ್ಟಣದಲ್ಲಿ ಉದ್ಯೋಗ ಮಾಡ್ತಾ ಇದ್ದ ಕಾಂತಮ್ಮ ಅವರ ಇಬ್ರು ಮಕ್ಕಳನ್ನ ತುಂಬಾನೇ ನಂಬ್ತಾ ಇದ್ರು
ಮಕ್ಕಳಿಬ್ರು ಅವರ ಮಾತಿಗೆ ಮರ್ಯಾದೆ ಕೊಡ್ತಾರೆ ಅಂತ ಅವರು ಅಂದ್ಕೊಂಡಿದ್ರು. ಹೀಗಿರುವಾಗ ಒಂದಿನ, ಕಾಂತಮ್ಮ ಸ್ವಲ್ಪ ಟೀ ಹಾಕೊಂಡ್ ಬಾ, ನಾನು ಹೊಲ ಕೆಲ್ಸಕ್ಕೆ ಹೋಗ್ಬೇಕು. ಸ್ವಲ್ಪ ನಿಂತ್ಕೊಳ್ಳಿ, ನಮ್ಮ ಮಗ ಸಿಟಿಯಿಂದ ಮನೆಗೆ ಬರ್ತಾ ಇದ್ದಾನೆ ಅಲ್ವಾ, ಅವನ್ ಬರೋದಕ್ಕೂ ನನಗೆ ಟೀ ತಗೊಂಡ್ ಬರೋದಕ್ಕೂ ಏನೇ ಸಂಬಂಧ? ಅಮ್ಮ ಕವಿತಾ, ನೀನಾದ್ರೂ ಹೋಗಿ ನನಗೆ ಟೀ ತಗೊಂಡ್ ಬಾಮ್ಮ. ಸರಿಯಪ್ಪ, ಇವಾಗ ತಗೊಂಡ್ ಬರ್ತೀನಿ. ಅಬ್ಬಬ್ಬಬ್ಬಾ, ಒಂದ್ ಹೊತ್ತು ಟೀ ಕೊಡ್ಲಿಲ್ಲ ಅಂದ್ರೆ ಸತ್ತೋಗ್ತೀರಾ ಏನೋ? ನನ್ ಮಗ ಬರ್ತಾ ಇದ್ದಾನೆ ಅಂತ ಅವನಿಗೋಸ್ಕರ ಪೂರಿ ಮಾಡ್ತಾ ಇದ್ದೀನಿ. ಈಗ ಸ್ಟವ್ ಕೆಲ್ಸದಲ್ಲಿದೆ, ನಿಮಗ್ ಟೀ ಕೊಡಕ್ಕಾಗಲ್ಲ, ನೀರ್ ಕುಡ್ದು ಸುಮ್ನೆ ಕೂತ್ಕೊಳ್ಳಿ. ಹಾಗಂತ ಹೇಳ್ತಾ ಇದ್ದಾಗ ರಮೇಶ್ ಮನೆಗ್ ಬಂದ. ಅವನ ನೋಡಕ್ಕೆ ಏನೋ ಬೇಜಾರಲ್ಲಿರೋ ತರ ಇದ್ದ. ಅರೆ ಅಣ್ಣ ಬಂದ, ಏನೋ ಪ್ರಯಾಣ ಹೇಗಿತ್ತು? ಬಾಪ, ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿರ್ತೀಯ, ಊಟ ಮಾಡಿ ಹೋಗಿ ರೆಸ್ಟ್ ತಗೋ. ನಿಮ್ಮಮ್ಮ ನೀನ್ ಬರ್ತಾ ಇರೋ ಸಂತೋಷದಲ್ಲಿ ನನಗೂ ಒಂದ್ ಕಪ್ ಟೀ ಕೂಡ ಕೊಡ್ಲಿಲ್ಲ ಕಣೋ, ನಿನಗೋಸ್ಕರ ಪೂರಿ ಮಾಡ್ತಾ ಇದ್ದಾಳೆ. ಹೌದು, ನೀನ್ ಯಾಕೆ ಒಂಥರ ಇದೀಯಾ? ಅಪ್ಪ ಅಮ್ಮ, ನಾನು ಹೇಳೋದನ್ನ ಇಬ್ರು ಸ್ವಲ್ಪ ಕೇಳಿ. ನಾನು ಸಿಟಿಯಲ್ಲಿ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೆ. ಇದ್ದಕ್ಕಿದ್ದಂತೆ ಅವ್ರ ಮನೇಲಿ ಅವಳಿಗೆ ಮದುವೆ ಮಾಡೋಕ್ಕೆ ನೋಡಿದ್ರು. ಅದಕ್ಕೆ ಬೇರೆ ದಾರಿ ಇಲ್ಲದೆ ನಾನು ಅವಳನ್ನ ಮದುವೆ ಮಾಡಿಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ರಮೇಶ್ ಹೇಳಿದ್ದನ್ನು ಕೇಳಿ ರಂಗಯ್ಯ ಕಾಂತಮ್ಮ ಇಬ್ರು ಶಾಕ್ ಆದ್ರು. ಕವಿತಾ ಕೂಡ ಅದನ್ನ ಕೇಳಿ ಶಾಕ್ ಆದ್ಲು. ರಮೇಶ್ ಅವನು ಮದುವೆ ಮಾಡ್ಕೊಂಡ ಹುಡುಗಿ ಕೀರ್ತಿನ ಪರಿಚಯ ಮಾಡಿಸ್ತ. ರಮೇಶ್ ಕೀರ್ತಿ ಇಬ್ರು ಕಾಂತಮ್ಮನ ಹತ್ರ ಆಶೀರ್ವಾದ ತಗೊಳಕ್ಕೆ ಹೋದಾಗ ರಂಗಯ್ಯ ಕೋಪ ಮಾಡ್ಕೊಂಡ. ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೆ ನಿನಗೆ? ನಿಮ್ಮಮ್ಮನ ನಂಬಿಕೆಗೆ ಹೇಗೋ ದ್ರೋಹ ಮಾಡ್ತಾ ಇದೀಯಾ ನೀನು? ಅವಳು ಯಾವಾಗ್ಲೂ ನನ್ ಮಗ ನನ್ ಮಗ, ನಾನು ಏನ್ ಹೇಳಿದ್ರು ಅವನ್ ಕೇಳ್ತಾನೆ ಅಂತ ಅಂದ್ಕೊಂಡಿರೋಳು. ಅವಳತ್ರ ಹೇಳಿದ್ರೆ ಅವಳೇ ಮದುವೆ ಮಾಡಿ ಇಡ್ತಿದ್ರಲ್ಲ. ಹಾಗಲ್ಲಪ್ಪ, ನನ್ನ ಹತ್ರ ಜಾಸ್ತಿ ಟೈಮ್ ಇತ್ತಿಲ್ಲ, ನಾನೇನ್ ಮಾಡೋದು, ನೀವು ಅರ್ಥ ಮಾಡ್ಕೊಳ್ತೀರಂತ ಅಂದ್ಕೊಂಡೆ. ಸರಿ, ಮಾತಾಡಿದ್ರು ಸಾಕು. ಕವಿತಾ, ಆರ್ತಿ ತೆಗೆದು ಮನೆಯೊಳಗಡೆ ಕರ್ಕೊಂಡು ಹೋಗಮ್ಮ. ಮಗ ಮಾಡಿದ ಕೆಲ್ಸಕ್ಕೆ ಕಾಂತಮ್ಮ ತುಂಬಾ ಬೇಜಾರು ಮಾಡ್ಕೊಂಡ್ರು. ಹಾಗೆ ಸ್ವಲ್ಪ ದಿನ ಮನೆಯಲ್ಲಿ ಯಾರು ಯಾರತ್ರನೂ ಸರಿಯಾಗಿ ಮಾತಾಡ್ಕೊಳ್ಳಿಲ್ಲ. ರಮೇಶ್ ಮಾಡಿದ ಕೆಲ್ಸಕ್ಕೆ ಆ ಊರಿನವರು ಎಲ್ರು ಆ ಕುಟುಂಬದ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಾ ಇದ್ರು. ಅದೆಲ್ಲವನ್ನು ನೋಡ್ತಾ ಇದ್ದ ಕಾಂತಮ್ಮ ಒಂದಿನ, ಇಲ್ ನೋಡಪ್ಪ ರಮೇಶ್, ಊರಿನವರು ನಿನ್ ಮಾಡಿದ ಕೆಲ್ಸಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳ್ಕೊಂಡು ನನ್ನಿಂದ ಸುಮ್ನಿರಕ್ಕಾಗ್ತಿಲ್ಲ. ಅದಕ್ಕೆ ನಿಮ್ಮಪ್ಪನ ನಾನು ಎಲ್ಲಾದರೂ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ವಾಪಸ್ ಬರಕ್ಕೆ ಹೇಗಾದ್ರೂ 2-3 ತಿಂಗಳಾಗ್ಬೋದು. ಅಲ್ಲಿವರೆಗೂ ಮನೆನ ತಂಗಿನ ನೀನೇ ನೋಡ್ಕೊಳ್ಬೇಕು. ಹಾಗಂತ ರಂಗಯ್ಯ ಕಾಂತಮ್ಮ ಇಬ್ರು ತೀರ್ಥಯಾತ್ರೆಗೆ ಹೋದ್ರು. ಅಲ್ಲಿವರೆಗೂ ಮೌನವಾಗಿದ್ದ ಆ ಮನೆ ಇವಾಗ ಸ್ವಲ್ಪ ಬದಲಾಗ್ತಾ ಇತ್ತು. ಅಣ್ಣ, ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರಲ್ವಾ, ಅದಕ್ಕೆ ನಾಳೆಯಿಂದ ಅಡಿಗೆ ಕೆಲ್ಸ ಅದಕ್ಕೆ ಮಾಡ್ಬೇಕು. ನನಗೆ ಟಿಫನ್ ಪ್ಯಾಕ್ ಮಾಡಿ ಕೊಡ್ಬೇಕು, ಜಡೆ ಹಾಕಿ ಕೊಡ್ಬೇಕು, ನನ್ ಬಟ್ಟೆನ ಒಗದ್ಕೊಡ್ಬೇಕು. ಇದೆಲ್ಲ ನೀನೇ ಅದಕ್ಕೆ ಹತ್ರ ಹೇಳ್ಬಿಡು. ಏನೇ, ಅಪ್ಪ ಅಮ್ಮ ಹೋದ್ಮೇಲೆ ಬಾಯಿ ತುಂಬಾ ಜಾಸ್ತಿ ಆಗ್ತಾ ಇದೆ, ನನ್ನಿಂದ ಏನು ಹೇಳಕ್ಕಾಗಲ್ಲ. ನೀನ್ ಬೇಕಾದ್ರೆ ನಿನ್ ಅತ್ತಿಗೆ ಹತ್ರ ಹೇಳು, ನಾನು ಹೊಲ ಕೆಲ್ಸಕ್ಕೆ ಹೋಗ್ತೀನಿ. ಹಾಗಂತ ರಮೇಶ್ ಕೂಡ ಹೊಲ ಕೆಲ್ಸಕ್ಕೆ ಹೋದ. ಕವಿತಾಳ ಪರಿಸ್ಥಿತಿಯನ್ನ ಕೀರ್ತಿ ಅರ್ಥ ಮಾಡ್ಕೊಂಡ್ಲು. ಕವಿತಾ, ನೀನ್ ಯಾವ್ದಕ್ಕೂ ಹೆದರ್ಬೇಡ, ಎಲ್ಲಾನು ನಾನ್ ನೋಡ್ಕೊಳ್ತೀನಿ. ನಾಳೆಯಿಂದ ನೋಡು, ನಿನಗ್ ಬೇಕಾಗಿರೋದೆಲ್ಲ ನಾನೇ ಮಾಡಿಕೊಡ್ತೀನಿ. ಅದ್ಕೆ ನೀವು ಸಿಟಿಯಲ್ಲಿ ಹುಟ್ಟಿ ಬೆಳೆದವರು, ಈ ಹಳ್ಳಿ ವಾತಾವರಣ ನಿಮಗೆ ಸೆಟ್ ಆಗುತ್ತಾ? ಹಳ್ಳಿಯಿಂದ ಬಂದಿರೋ ನಿಮ್ ಅಣ್ಣನೇ ನನಗ್ ಸೆಟ್ ಆದ್ರು, ಮತ್ತೆ ಇದೆಲ್ಲ ಸೆಟ್ ಆಗಲ್ವಾ ಏನೋ. ಸರಿ, ನಾನ್ ಹೋಗಿ ನಿನಗೆ ಕಾಫಿ ತಗೊಂಡ್ ಬರ್ತೀನಿ. ಹಾಗಂತ ಹೇಳಿ ಅವಳ ನಾದಿನಿಗೆ ಕಾಫಿ ಹಾಕೊಂಡ್ ಬಂದ್ಲು. ಆದ್ರೆ ಅದನ್ನ ಕುಡಿದು ನೋಡಿದ ಕವಿತಾ ತಕ್ಷಣ ಅದನ್ನ ಕೆಳಗಡೆ ಹಾಕಿದ್ಲು. ಏನಿದು, ಕಾಫಿ ಈ ರೀತಿ ಇದೆ, ಹೀಗ್ ಯಾರದ್ ಮಾಡ್ತಾರ? ಇಲ್ ನೋಡಮ್ಮ ಕವಿತಾ, ನಾನು ಸಿಟಿಯಲ್ಲಿ ಬೆಳೆದವಳು ಅಂತ ನನಗೇನು ಗೊತ್ತಿಲ್ಲ ಅಂತ ಅಂದ್ಕೋಬೇಡ. ಇಲ್ಲಿ ಹಳ್ಳಿಯಲ್ಲಿ ಬೆಳಿಗ್ ಬೆಳಿಗ್ಗೆ ಆರೋಗ್ಯಕ್ಕೋಸ್ಕರ ಬೇವಿನ ಮರದ ಕಡ್ಡಿಯಲ್ಲೇ ಅಲ್ವಾ ಎಲ್ರೂ ಹಲ್ಲು ಉಚ್ಕೊಳ್ತಾ ಇರೋದು? ಹೌದು. ಆ ಅದೇ ರೀತಿ ಸಿಟಿಯಲ್ಲಿ ನಾವೆಲ್ರೂ ಈ ರೀತಿ ಡಾರ್ಕ್ ಕಾಫಿಯನ್ನೇ ಕುಡಿಯೋದು. ಓ ಹೌದಾ, ಸರಿ. ಅದ್ಕೆ ಬೇಗ ನನಗೆ ಟಿಫನ್ ಮಾಡಿ ಕೊಡಿ, ಊಟ ಮಾಡೋಣ, ನನಗೆ ಹಸ್ವಾಗ್ತಿದೆ. 2 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ, ನೀನು ನೋಡ್ತಾನೆ ಇರು. ಹಾಗಂತ ಕೀರ್ತಿ ಮ್ಯಾಗಿ ಮಾಡಿದ್ಲು. ಅದನ್ನ ನೋಡಿ ಕವಿತಾ ಆಶ್ಚರ್ಯಪಟ್ಲು. ಏನಕ್ಕೆ 1 ನಿಮಿಷದಲ್ಲಿ ಮಾಡಿ ಮುಗಿಸಿದೀರಾ? ಅಮ್ಮ ಬೆಳಿಗ್ಗೆನೆ ಇದ್ದು ಹಾಗೆ ಹೀಗೆ ಅಂತ ಎಲ್ಲ ಮಾಡಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಾ? ಮತ್ತೆ ಸಿಟಿ ಹುಡುಗಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ, ಹಾಗೇನೆ ಇರ್ತಾರೆ. ಅದಕ್ಕೆ ನಿಮ್ಮಣ್ಣ ನನ್ನನ್ ಮದುವೆ ಮಾಡ್ಕೊಂಡಿದ್ದು. ಸರಿ, ಟಿಫನ್ ಆಯ್ತು. ಟಿಫನ್ ಬಾಕ್ಸ್ಗೆ ಏನ್ ಮಾಡ್ತೀರಾ? ಬಟ್ಟೆ ಬೇರೆ ಒಗಿಬೇಕು, ಮನೇಲಿ ಇನ್ನು ಪಾತ್ರೆನೂ ತೊಳೆದಿಲ್ಲ, ಇದೆಲ್ಲದಕ್ಕೆ ಏನ್ ಮಾಡ್ತೀರಾ? ಇಲ್ ನೋಡಮ್ಮ ನಾದಿನಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನು ನಂತರ ಆಗ್ಬೇಕು ಅಂತ ಆಸೆ ಪಡ್ತೀಯಾ? ನೀನ್ ಕೂಡ ಸಿಟಿ ಹುಡುಗಿಯಾಗಿ ಬದಲಾಗ್ತೀಯಾ?
ಹೌದದ್ಕೆ, ಆದ್ರೆ ಇದು ಹಳ್ಳಿಯಲ್ವಾ? ನಾನು ಹಳ್ಳಿ ಹುಡುಗಿ. ಸರಿ, ಈ ಹಳ್ಳಿ ಹುಡುಗಿ ಇರೋ ತರ ನೀನು ಇರ್ಬೇಕಂತ ಆಸೆ ಪಡ್ತೀಯಾ? ಚೇಚೆ, ನಾನಂತೂ ಆ ರೀತಿ ಆಗಲ್ಲ. ಆದ್ರೆ ನೀನು ಸಿಟಿ ಹುಡುಗಿ ತರ ಆಗ್ಬೇಕು ಅಂದ್ರೆ ಅಲ್ಲಿ ಎಲ್ರು ಹೇಗಿರ್ತಾರೋ ಹಾಗೆ ಬದಲಾಗ್ಬೇಕು. ಆವಾಗ ಎಲ್ರು ನಿನ್ನ ಸ್ಪೆಷಲ್ ಆಗಿ ನೋಡ್ತಾರೆ. ಕಾಲೇಜಲ್ಲಿ ನೀನು ಹೀರೋಯಿನ್ ಆಗಿ ಬದಲಾಗ್ತೀಯ, ಹಾಗೇನೆ ನೀನು ತುಂಬಾ ಫೇಮಸ್ ಆಗ್ಬೋದು. ಹೌದಾ? ಹಾಗಾದ್ರೆ ನಾನು ಏನ್ ಮಾಡ್ಬೇಕತ್ಗೆ, ಬೇಗ ಹೇಳ್ತೀರಾ? ನಾನು ಬೇಗ ಬೇಗ ಮಾಡ್ತೀನಿ. ಹಾಗಾದ್ಲೆ ಮೊದ್ಲು ಹೋಗಿ ನೀನು ಪಾತ್ರೆ ತೊಳಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ಅದ್ಕೆ. ಹಾಗಂತ ಕವಿತಾ ಪಾತ್ರೆ ತೊಳೆಯಕ್ಕೆ ಶುರು ಮಾಡಿದ್ಲು. ಕೀರ್ತಿ ಸ್ನಾನ ಮಾಡಿ ಚೆನ್ನಾಗಿ ರೆಡಿಯಾಗಿ ಬಂದ್ಲು. ಕೀರ್ತಿ ತಯಾರಾಗಿ ಬಂದಾಗ ಕವಿತಾ ಅವಳನ್ನ ಹಾಗೇನೆ ನೋಡ್ತಾ ಇದ್ಲು, ಯಾಕಂದ್ರೆ ಕೀರ್ತಿ ಅಷ್ಟು ಅಂದವಾಗಿ ತಯಾರಾಗಿದ್ಲು. ಅದ್ಕೆ ನೀವು ಹೇಳಿದ ಹಾಗೆ ನನ್ನ ಪಾತ್ರೆ ಎಲ್ಲ ತೊಳೆದೆ. ನೀವಂತೂ ಸೂಪರ್ ಆಗಿ ತಯಾರಾಗಿದ್ದೀರಾ. ಹೀಗಿರುವಾಗ ಅಡಿಗೆ ಹೀಗ್ ಮಾಡ್ತೀರಾ? ಬಟ್ಟೆ ಹೀಗೋಗಿದ್ದೀರಾ? ಆ ಅಡಿಗೆ ಕೆಲಸ ಎಲ್ಲ ನಾನ್ ನೋಡ್ಕೊಳ್ತೀನಿ, ನೀನು ಹೋಗಿ ಬಟ್ಟೆ ಒಗ್ದು ಬಾ. ಆಮೇಲೆ ನನ್ ತರ ಅಂದವಾಗಿ ತಯಾರಾಗೋದು ಹೇಗೆ ಅಂತ ನಾನು ಕಲ್ಸ್ಕೊಡ್ತೀನಿ. ಹೌದಾ? ನಿಜವಾಗ್ಲೇನ? ಹಾಗಾದ್ರೆ ಬೇಗ ನಾನು ಬಟ್ಟೆ ಒಗ್ದು ಬರ್ತೀನಿ, ಆಮೇಲೆ ನನಗೆಲ್ಲ ಕಲ್ಸ್ಕೊಡಿ. ಹಾಗಂತ ಸ್ಪೀಡ್ ಆಗಿ ಕವಿತಾ ಬಟ್ಟೆ ಒಗೆಯಕ್ಕೆ ಶುರು ಮಾಡಿದ್ಲು. ಕೀರ್ತಿ ಮಾತ್ರ ಯಾವುದೇ ಕೆಲ್ಸಾನು ಮಾಡದೆ ಅವಳ ಬುದ್ಧಿವಂತಿಕೆಯಿಂದ ಮನೆ ಕೆಲ್ಸ ಎಲ್ಲ ಕವಿತಾ ಹತ್ರನೇ ಮಾಡಿಸ್ಕೊಂಡ್ಲು. ಪಾಪ, ಆದ್ರೆ ಅತಿಗೆ ಬುದ್ಧಿವಂತಿಕೆ ಕವಿತಾಳಿಗೆ ಅರ್ಥ ಆಗ್ಲಿಲ್ಲ. ಹಾಗೆ ಬಟ್ಟೆ ಎಲ್ಲ ಒಗದ್ಮೇಲೆ ಕವಿತಾ ಅಡಿಗೆ ಮನೆಯೊಳಗಡೆ ಹೋದ್ಲು. ಅಡಿಗೆ ಪಾತ್ರಗಳೆಲ್ಲ ಹಾಗೇನೆ ಇತ್ತು. ಅದನ್ ನೋಡಿದಾಗ ಕವಿತಾಳಿಗೆ ಸ್ವಲ್ಪ ಕೋಪ ಬಂತು. ಏನತ್ಗೆ, ಇನ್ನೂ ಕೆಲ್ಸ ಶುರು ಮಾಡಿಲ್ವಾ? ನನಗೆ ಕಾಲೇಜ್ ಹೋಗಕ್ಕೆ ಟೈಮ್ ಆಗ್ತಿದೆ, ಅಣ್ಣ ಮನೆಗ್ ಬರೋ ಟೈಮು ಆಗ್ತಾ ಇದೆ. ಏನು ಮಾಡಿಲ್ಲ ಅಂದ್ರೆ ಅವನಿಗೆ ಕೋಪ ಬರುತ್ತೋ ಏನೋ. ನಿಮ್ ಅಣ್ಣನ್ ಸಂಗತಿನ ನನ್ನ ಹತ್ರ ಬಿಟ್ಬಿಡೋ, ನಾನ್ ನೋಡ್ಕೊಳ್ತೀನಿ. ಆದ್ರೆ ನೀನೇನು ಇನ್ನು ಕಾಲೇಜ್ಗೆ ಹೋಗಿ ಓದ್ಕೊಳ್ತಾ ಇದೀಯಾ? ಆ ಕಾಲ ಎಲ್ಲ ಮುಗ್ದೋಯ್ತು. ಸಿಟಿಯಲ್ಲಿ ಜಸ್ಟ್ ಎಕ್ಸಾಮ್ ಬರೆಯಕ್ಕೆ ಕಾಲೇಜ್ಗೆ ಹೋದ್ರೆ ಸಾಕು. ಹೌದಾ ಅದ್ಗೆ? ನಿಜವಾಗ್ಲೂನಾ? ನಾನ್ ಕೂಡ ಆ ರೀತಿ ಓದ್ಕೊಳ್ಬೋದಾ? ನಮ್ ಕಾಲೇಜಲ್ಲಿ ಪ್ರೊಫೆಸರ್ ಸಿಕ್ಕಾಪಟ್ಟೆ ಬೈತಾನೆ ಇರ್ತಾರೆ. ನನ್ನ ಫ್ರೆಂಡ್ಸ್ ಎಲ್ರು ಅಂದವಾಗಿ ತಯಾರಾಗಿ ಕಾಲೇಜ್ಗೆ ಹೋಗ್ತಾರೆ, ಆದ್ರೆ ನನ್ನಿಂದ ಆ ರೀತಿ ಹೋಗಕ್ಕಾಗಲ್ಲ. ಯಾಕಂದ್ರೆ ಅಮ್ಮ ಬೈತಾರೆ. ಕಾಲೇಜ್ಗೆ ಹೋಗದೆ ಮನೇಲಿ ಕೂತ್ಕೊಂಡು ಓದ್ಕೊಂಡ್ರೆ ತುಂಬಾ ಒಳ್ಳೇದಲ್ವಾ? ಅದ್ರ ಬಗ್ಗೆ ನೀನು ಮರ್ತ್ ಬಿಡು, ನಾನು ಇದೀನಲ್ವಾ. ಇವತ್ತಿಂದ ನೀನು ಮನೇಲಿ ಇಟ್ಕೊಂಡೇ ಓದ್ಕೊಳ್ಬಹುದು. ಪರೀಕ್ಷೆ ಬರೆಯೋದಕ್ಕೆ ಮಾತ್ರ ಕಾಲೇಜ್ಗೆ ಹೋಗಿ ನೀನು ಪರೀಕ್ಷೆ ಬರೆಯಕ್ಕೆ ಏರ್ಪಾಡುಗಳನ್ನ ನಾನ್ ಮಾಡ್ತೀನಿ. ಸರಿ, ಈ ಅಡಿಗೆ ಕೆಲಸ ಏನು ಅಂತ ನೀನ್ ನೋಡ್ಕೋ. ನಾನ್ ಹೋಗಿ ಮನೇನ ಸ್ವಲ್ಪ ಅಂದವಾಗಿ ಅಲಂಕಾರ ಮಾಡ್ತೀನಿ. ಹಾಗೆ ಸಿಟಿಯಿಂದ ಬಂದ ಕೀರ್ತಿ ಏನೇನು ಹೇಳಿ ಕವಿತಾನ ಅವಳಿಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ಲು. ಕೀರ್ತಿ ಮಾತನ್ನು ಕೇಳಿ ಕವಿತಾ ಕಾಲೇಜ್ಗೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡಿದ್ಲು. ಹಾಗೆ ಅವಳು ಮನೆ ಕೆಲ್ಸದವಳಾಗಿ ಬದಲಾದ್ಲು. ಆದ್ರೆ ರಮೇಶ್ ಅದ್ರ ಬಗ್ಗೆಲ್ಲ ಯಾವುದೇ ಚಿಂತೆ ಪಡ್ಲಿಲ್ಲ. ಪಾಪ ಕವಿತಾ, ಅವಳ ಸಿಟಿ ಅದ್ಗೆ ಕೈಯಲ್ಲಿ ಸಿಕ್ಕಾಕೊಂಡು ಸಾಯ್ತಾ ಇದ್ಲು. ದಿನ ಕೆಲ್ಸ ಮಾಡಿ ಮಾಡಿ ಸಪೋರ್ ಆಗ್ತಾ ಇದ್ಲು. ಕೀರ್ತಿನ ಪ್ರಶ್ನೆ ಕೇಳೋರು ಇಲ್ಲ ಅನ್ನೋದ್ರಿಂದ ಕವಿತಾನ ಅವಳು ಮನೆ ಕೆಲ್ಸದವಳಾಗಿನೇ ನಡೆಸ್ತಾ ಇದ್ಲು. 2 ತಿಂಗಳಿನ ನಂತರ ತೀರ್ಥಯಾತ್ರೆಗೆ ಹೋಗಿದ್ದ ರಂಗಯ್ಯ ಕಾಂತಮ್ಮ ಮನೆಗೆ ಬಂದ್ರು. ಅವರನ್ನ ನೋಡಿ ಕವಿತಾ ಅಳುತ್ತಾ ಎಲ್ಲ ವಿಷಯವನ್ನು ಹೇಳಿದ್ಲು. ಆವಾಗ ಕೋಪದಲ್ಲಿ ಕಾಂತಮ್ಮ ಕೀರ್ತಿನ ಪ್ರಶ್ನೆ ಕೇಳಿದ್ರು. ಇದೇನಾ ನಿನ್ನ ಸಿಟಿ ಪ್ರೀತಿ? ಪಾಪ, ನನ್ ಮಗಳು ಜೀವನದಲ್ಲಿ ಆಟಾಡ್ಕೊಳ್ತಿದ್ಯಾ? ಲೋ ರಮೇಶ್, ನಿನಗೂ ಬುದ್ಧಿ ಇಲ್ವಾ? ಪಾಪ, ನಿನ್ ತಂಗಿ ಜೀವನನ ಹಾಳು ಮಾಡಕ್ಕೆ ನಿನ್ನ ಹೆಂಡತಿ ಕಾಲೇಜಿಂದಾನು ನಿಲ್ಸಿದಾಳೆ. ನನ್ ಮಗಳು ನೋಡೋ ಎಷ್ಟು ಸಪೋರ್ ಆಗಿದ್ದಾಳೆ. ನನ್ ಗಂಡನ ನೀವೇನಾದ್ರೂ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿನ ಯಾಕೇನು ಓದಿಸ್ತಾ ಇದ್ದೀರಾ? ಮದುವೆ ಮಾಡಿ ಕಳಿಸ್ಬೋದಲ್ವಾ? ಕೀರ್ತಿ ಹಾಗೆ ಹೇಳಿದ್ದನ್ನ ಕೇಳಿ ಕಾಂತಮ್ಮನಿಗೆ ತುಂಬಾನೇ ಕೋಪ ಬಂತು. ತಕ್ಷಣ ಕೀರ್ತಿ ಕೆನ್ನೆಗೆ ಅವರು ಹೊಡೆದ್ರು. ನೀನು ಈ ಮನೆ ಸೊಸೆ ಅಲ್ಲ, ಈ ಮನೆಗೆ ಹಿಡಿದಿರುವ ಶನಿ. ಒಂದು ಕ್ಷಣ ನೀನಿನ್ನು ಈ ಮನೆಯಲ್ಲಿರಬಾರ್ದು. ಹಾಗಂತ ತಕ್ಷಣ ಕೀರ್ತಿ ರಮೇಶ್ ಇಬ್ರನ್ನ ಕಾಂತಮ್ಮ ಮನೆಯಿಂದ ಹೊರಗಡೆ ಹಾಕಿದ್ಲು. ಮಗಳು ಕವಿತಾನ ರಂಗಯ್ಯ ಕಾಂತಮ್ಮ ಇಬ್ರು ಸಮಾಧಾನ ಮಾಡ್ತಾ ಇದ್ರು.